ಸಾಧಾರಣವಾಗಿ ಕೆಲವರಿಗೆಲ್ಲ ಮೈಗ್ರೇನ್ ಹೆಡ್ಡೇಕ್ ಅಂದ್ರೆ ತಲೆನೋವು ತಡಿಲಿಕ್ಕೆ ಆಗಲ್ಲ ತಲೆನೋವು ಬರ್ತದೆ ಅಂದ್ರೆ ಅಂತವರಿಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ತಿಂಡಿ ತಿನ್ಲಿಕ್ಕೆ ಆಗೋದಿಲ್ಲ ಆ ರೀತಿ ಆದ ತಕ್ಷಣ ವಾಮಿಟ್ ಮಾಡ್ತಾರೆ ವಾಮಿಟ್ ಆದ ನಂತರ ಸರಿ ಆಗ್ತದೆ ಅಂತವರಿಗೆಲ್ಲ ಇಂಥ ನಶ್ಯಕರ್ಮ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು 8 ದಿವಸ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರೆ ಕರೆಕ್ಟ್ ಆಗ್ತದೆ ಹಾಗೆ ಇವಾಗ ನಶ್ಯವಾಗಿ ನಾನು ಮೂಗಿಗೆ ಆರಾರು ಡ್ರಾಪ್ಸ್ ಅಣ್ಣ ತೈಲ ಹಾಕಿದ್ದೇನೆ ಅಣ್ಣ ತೈಲ ಹಾಕಿ ಈಗ ಹಣೆ ಫುಲ್ ಮಸಾಜ್ ಮಾಡುವಂತದ್ದು ಕ್ಷೀರಬಲ ಹಾಕಿ ಮಸಾಜ್ ಮಾಡೋದು ಇದು ಕ್ಷೀರಬಲ ತೈಲ ಇದನ್ನು ಈಗ ಹಣೆಗೆ ಉಜ್ಜಿ ಫುಲ್ ಈಗ ಮಸಾಜ್ ಮಾಡಬೇಕು ಒಂದು 10 ನಿಮಿಷ ಮಸಾಜ್ ಮಾಡಬೇಕು ಹೆಚ್ಚು ಕಡಿಮೆ ಎರಡು ಸೈಡ್ ಕೂಡ ಮಸಾಜ್ ಮಾಡಿದ್ರೆ ಆಯ್ತು ಹತ್ತು ನಿಮಿಷ ಆಯಿತು ಮಸಾಜ್ ಮಾಡಿದ್ದು ಇವಾಗ ತೈಲ ಎಲ್ಲ ಕಣ್ಣಿಗೆಲ್ಲ ಹೋಗಿರ್ತದೆ ಅದನ್ನೆಲ್ಲ ಕ್ಲೀನಾಗಿ ತೆಗೆಯುವ ಹಾಗೆ ಹಣೆಯಿಂದ ಕೂಡ ಹೀಗೆ ಒರೆಸಿ ತೆಗೆಯುವ ನಿವೇದನ ಬಾಮ್ ತಲೆನೋವಿಗೆಲ್ಲ ಹಚ್ಚುತ್ತಾರೆ ಇದನ್ನು ಅದನ್ನು ಸ್ವಲ್ಪ ಒಂದು 2 ನಿಮಿಷ ಹೀಗೆ ಹಚ್ಚಿಬಿಡುವ ಚಂದ ಹೀಗೆ ಒಂದು 2 ನಿಮಿಷ ಬಿಟ್ಟರೆ ಸಾಕು ಆವಾಗ ಅವರಿಗೆ ಮೂಗು ಕಟ್ಟಿಕೊಂಡಿರ್ತದಲ್ಲ ಅದೆಲ್ಲ ಫ್ರೀ ಆಗ್ತದೆ ಜೊತೆಗೆ ಆ ಮೂಗಲ್ಲಿ ಕೂಡ ಬ್ಲಾಕ್ ಆಗಿರುವಂಥದ್ದು ಎಂಥ ಕಫವ ನೆಗಡಿ ಅಂತಾರಿದ್ದರೆ ಅದೆಲ್ಲ ಮೂಗಲ್ಲಿ ಇಳಿದು ಹೋಗ್ತದೆ ಒಂದು 10 ನಿಮಿಷ ಕಳೆದು ಹಣೆಗೆ ಸ್ಟೀಮ್ ಕೊಡಬೇಕು ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಸ್ವಲ್ಪ ಅಂದರೆ ಒಂದು 2 ಮಿಲಿ ಆಗುವಷ್ಟು ನೀಲಗಿರಿ ಎಣ್ಣೆ ಹಾಗೆ ಮತ್ತೊಂದು ಕಷಾಯ ಇದೆ ಕಷಾಯದ ಹುಡಿ ಒಂದು 4 ಸ್ಪೂನ್ ಆಗುವಷ್ಟು ಹಾಕಿದ್ದೇನೆ ಒಂದು 3-4 ನಿಮಿಷದಲ್ಲಿ ಸ್ಟೀಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ಹಣೆಗೆ ಕೊಟ್ಟರೆ ಆಯಿತು ಸ್ವಲ್ಪ ಸ್ಟಾರ್ಟಿಂಗು ಮೂಗಿಗೆ ಸ್ವಲ್ಪ ಹಿಡಿಬೇಕು ಅಂದರೆ ಸ್ಟೀಮನ್ನು ಆವಿಯನ್ನು ಮೂಗಲ್ಲಿ ತಗೊಂಡು ಬಾಯಲ್ಲಿ ಬಿಡುವಂಥದ್ದು ಬಾಯಲ್ಲಿ ತಗೊಂಡು ಮೂಗಲ್ಲಿ ಬಿಡಬೇಕು ಆ ರೀತಿಯಾಗಿ ಒಂದು 2 ನಿಮಿಷ ಆಮೇಲೆ ಹಣೆಗೆ ಸ್ಟೀಮ್ ಕೊಡುವಂಥದ್ದು 10 ನಿಮಿಷ ಆಯಿತು ಹಣೆಗೆ ಬಾಮ್ ಹಚ್ಚಿ ಅದನ್ನು ಕ್ಲೀನಾಗಿ ತೆಗೆಯುವ ಅಂದರೆ ನಾವು ಈ ಸ್ಟೀಮ್ ಕೊಡೋದಕ್ಕೆ ಮೊದಲು ಇಂಥ ಬಾಮುಗಳೆಲ್ಲ ಹಚ್ಚಿದರೆ ಅದನ್ನು ಹೀಗೆ ಕಾಟನ್ನಲ್ಲಿ ಒರೆಸಿ ತೆಗಿಬೇಕು ಇಲ್ಲಾಂತಾದರೆ ಎಂತ ಆಗ್ತದೆ ಅಂದರೆ ಸ್ಟೀಮ್ ಕೊಡುವಾಗ ಕಣ್ಣಿಗೆ ಬಿದ್ದರೆ ಕಣ್ಣು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಒರೆಸಿ ತೆಗೆದು ಆಮೇಲೆ ಹಣೆ ಮಸಾಜ್ ಮಾಡಬೇಕಾದ್ರೆ ಮೊದಲು ಅಲ್ಲಿಗೆ ಕ್ಷೀರಬಲ ತೈಲ ಹಚ್ಚಿದ್ರೆ ಆಯಿತು ಸ್ವಲ್ಪ ಕ್ಷೀರಬಲ ತೈಲ ಹಚ್ಚುವ ಕಣ್ಣಿಗೆ ಕೋಟ ನೀಡುವ ಅಂದರೆ ಆವಿಯಲ್ಲ ಅದು ಸ್ಟ್ರಾಂಗ್ ಇರ್ತದೆ ಸ್ವಲ್ಪ ಅದಕ್ಕೋಸ್ಕರ ಕಣ್ಣಿಗೆಲ್ಲ ಆವಿಯೆಲ್ಲ ತಾಗಿದರೆ ಕಣ್ಣೆಲ್ಲ ಉರಿ ಬರ್ತದೆ ಅದಕ್ಕೋಸ್ಕರ ಕೋಟನ ಆ ರೀತಿಯಾಗಿಟ್ಟರೆ ಆ ಪ್ರಾಬ್ಲಮ್ ಇಲ್ಲ ನೋಡಿ ಕುಕ್ಕರಿಂದ ಆವಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ನಾವು ಹೀಗೆ ಹಿಡಿಯುವ ಅವರು ಮೂಗಲ್ಲಿ ಎಳೆದು ಬಾಯಲ್ಲಿ ಬಿಡ್ತಾರೆ ಅದು ನೋಡಿಕೊಂಡು ಕೊಡಬೇಕು ಆದರೆ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಸ್ಟೀಮ್ ಕೊಟ್ಟರೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಬಿಟ್ಟು ಬಿಟ್ಟು ಕೊಡಬೇಕು ಅವರು ಒಂದು 2 ನಿಮಿಷ ಮೂಗಲ್ಲಿ ಹಾಗೆ ಎಳಿತಾರೆ ಎಳೆದು ಬಾಯಲ್ಲಿ ಬಿಡ್ತಾರೆ ತಿರ್ಗಿ ಬಾಯಲ್ಲಿ ಎಳ್ಕೊಂಡು ಮೂಗಲ್ಲಿ ಬಿಡುವಂಥದ್ದು ಸ್ಟ್ರಾಂಗ್ ಉಂಟು ಅಮಾಷೆ ಸ್ಟ್ರಾಂಗ್ ಉಂಟು ಇಷ್ಟು ಬೇಕು ಅಷ್ಟು ಬೇಕಲ್ಲ ಜಾಸ್ತಿ ಆಗ್ತದೆ ಇಲ್ಲ ಇಲ್ಲ ಈ ಸೈಡ್ ಅಲ್ಲ ಮಶ್ಯ ಜಾಸ್ತಿ ನೋವು
ಅದೇ ಸ್ವಲ್ಪ ಕೆಳಗೆ ಬರ್ತದೆ. ಅಲ್ಲಿ 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 ಹೀಟ್ ಜಾಸ್ತಿ ಆಗುವಾಗ ಒಮ್ಮೆ ಸ್ಟೀಮ್ ಕೊಡೋದನ್ನು ನಿಲ್ಲಿಸಿದ್ರೆ ಆಯಿತು. ಅದೇ ರೀತಿಯಾಗಿ ಒಂದು ಎರಡು ಮೂರು ನಿಮಿಷ ಹಣೆ ಚಂದ ಬೆವರುವಲ್ಲವರೆಗೆ ಕೊಟ್ಟರೆ ಆಯಿತು. ಇದು ಹಣೆ ಎಲ್ಲ ಚಂದ ಬೆವರಿತು. ಇವಾಗ ಸ್ಟೀಮ್ ಕೊಡೋದು ನಿಲ್ಲಿಸುವ, ಬೆವರಿದ ತಕ್ಷಣ ಆಮೇಲೆ ನಿಲ್ಲಿಸುವಂಥದ್ದು. ಇನ್ನು ಸ್ಟೀಮ್ ಬೇಡ ಇವಾಗ. ಓಕೆ ಹೇಳಿ ಮಾಸ್ಟ್ರೆ. ಇವರು ನನ್ನ ಫ್ರೆಂಡ್ ಶ್ರೀಧರ ಮಾಸ್ಟ್ರೆ ಅಂತ ಹೇಳಿ, ಇಲ್ಲಿ ಪೆರ್ಲದಲ್ಲೇ ಮಾಸ್ಟ್ರ್ ಆಗಿದ್ದಾರೆ. SNHS ಪೆರ್ಲ, ಶ್ರೀ ಸತ್ಯನಾರಾಯಣ ಹೈಯರ್ ಸೆಕೆಂಡ್ರಿ ಸ್ಕೂಲ್ ಹೈಸ್ಕೂಲ್. ಹಾಗೆ ಅವರು ಎರಡು ಮೂರು ದಿವಸ ಆಯಿತು ಟ್ರೀಟ್ಮೆಂಟಿಗೆ ಬರೋದು. ಹೇಗಿದೆ ಅಂತ ಹೇಳಿ ಅವ್ರ ಹತ್ರ ಕೇಳುವ. ಮಾಸ್ಟ್ರೆ ಹೇಗಿದೆ ನಿಮಗೆ ಈಗ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಹೇಗಿದೆ? ತಗೊಳ್ಳೋದಕ್ಕೆ ಮೊದಲೇ ಹೇಗಿತ್ತು, ತಗೊಂಡ ನಂತರ ರಿಸಲ್ಟ್ ಹೇಗಿದೆ ಅಂತ ಒಂದು ಹೇಳಿಬಿಡಿ. ನನಗಂತೂ ಅಸಾಧ್ಯ ತಲೆನೋವು ನಾಲ್ಕೈದು ದಿನದ ಅನುಭವದಲ್ಲಿತ್ತು. ಈಗ ಮೂರು ದಿನ ಟ್ರೀಟ್ಮೆಂಟ್ ಆಯಿತು, ಅದರಲ್ಲಿ ಸಾಮಾನ್ಯ 75% ನೋವು ಕಡಿಮೆ ಆಯ್ತು. ಈಗ ಇನ್ನು ಇವರೇ ಹೇಳುವ ಹಾಗೆ ಒಂದು ಟ್ರೀಟ್ಮೆಂಟ್ ಹೆಚ್ಚು ಕಡಿಮೆ ಬೇಕಾಗು ಅಂತ ಹೇಳಿದ್ದಾರೆ. ಒಂದು ಟ್ರೀಟ್ಮೆಂಟ್ ಇನ್ನು ತಗೊಳ್ಬೇಕು, ಅಷ್ಟಾದ್ರೆ ಸಾಮಾನ್ಯ ಕ್ಲಿಯರ್ ಆಗ್ತದೆ. ಆಮೇಲೆ ಬೇಕಿದ್ರೆ ನೆಕ್ಸ್ಟ್ ಮಂತ್ ಒಂದು ತಿಂಗಳು ಕಳೆದ್ರೆ ಇನ್ನೂ ಮೂರು ದಿವಸ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಆಮೇಲೆ ನಿಮಗೆ ಈ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತಾರಲ್ಲ, ಈ ತಲೆನೋವಿನ ಸಮಸ್ಯೆ ಎಲ್ಲ ಬರುವುದಿಲ್ಲ. ಹಾಗೆ ಓಕೆ, ಥ್ಯಾಂಕ್ ಯು. ಹಾಗೆ ನಶ್ಯ ಟ್ರೀಟ್ಮೆಂಟ್ ಬೇಕಿದ್ದವರು ನಮ್ಮ ಭಾರತ ಆಯುರ್ವೇದಿಕ್ ಫಾರ್ಮಸಿಗೆ ಬಂದರೆ ಟ್ರೀಟ್ಮೆಂಟ್ ಕೊಡುವ. ಜಾಸ್ತಿ ಟೈಮ್ ಅಂತ ಬೇಡ, ಒಂದು 20-25 ನಿಮಿಷ ಬೇಕಾಗುತ್ತೆ ಒಂದು ಸಿಟ್ಟಿಂಗಿಗೆ. ಒಂದು ಮೂರು ದಿವಸ ಕಂಟಿನ್ಯೂ ಆಗಿ ಬರಬೇಕು. ಓಕೆ, ನೆಕ್ಸ್ಟ್ ವಿಡಿಯೋಲಿ ಕಾಣೋಣ. ನಮಸ್ಕಾರ.